ಸ್ಟ್ರಾಬೆರಿ ಜಗತ್ತಿನಾದ್ಯಂತ ಸಖತ್ ಫೇಮಸ್ ಆಗಿರೋ ಹಣ್ಣು. ಚಾಕ್ಲೇಟ್ಗೆ ಸಿಕ್ಕಾಪಟ್ಟೆ ಪೈಪೋಟಿ ಕೂಡ ಕೊಡ್ತಾ ಇರುತ್ತೆ ಈ ಹಣ್ಣು. ಯಾಕಂದ್ರೆ ಮಕ್ಕಳಿಗೆಲ್ಲ ಸ್ಟ್ರಾಬೆರಿ ಫ್ಲೇವರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ಸ್ಟ್ರಾಬೆರಿ ಸೇವನೆ ಸೇಫ್ ಅಲ್ಲ, ಯಾಕಂದ್ರೆ ಈ ಹಣ್ಣಿನಲ್ಲಿ ಕ್ರಿಮಿನಾಶಕಗಳು ಹಾಗೆ ಉಳಿದುಕೊಂಡು ಬಿಡುತ್ತವೆ ಅನ್ನೋದು ಸಂಶೋಧನೆಯಲ್ಲಿ ಸಾಬೀತಾಗಿದೆ. ಮಾನವನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಈ ಹಣ್ಣುಗಳು. ಹಣ್ಣುಗಳು ತರಕಾರಿಗಳು ನಮ್ಮ ದೇಹಕ್ಕೆ ಸ್ವಾಸ್ಥ್ಯವನ್ನ ನೀಡುವುದರೊಂದಿಗೆ ರೋಗವನ್ನ ನಿವಾರಿಸುವಲ್ಲಿ ಸಹಕಾರಿಯಾಗುತ್ತವೆ. ಇತರ ಹಣ್ಣುಗಳಿಗೆ ಹೋಲಿಸಿ ನೋಡಿದಾಗ ಅಂದ್ರೆ ಸೇಬಿನ ಹಣ್ಣು, ಕಿತ್ತಾಳೆ, ಬಾಳೆಹಣ್ಣು ಹೀಗೆ ಬೇರೆ ಹಣ್ಣುಗಳಿಗಿಂತ ಸ್ಟ್ರಾಬೆರಿಯಲ್ಲಿ ಅಧಿಕ ಪ್ರಮಾಣದ ರೋಗ ನಿರೋಧಕ ಶಕ್ತಿಯನ್ನ ಒಳಗೊಂಡಿರುತ್ತದೆ. ಪ್ರೋಟೀನ್ ವಿಟಮಿನ್ ಭರಿತವಾಗಿರುವ ಇವುಗಳು ಕೊಬ್ಬನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸ್ಟ್ರಾಬೆರಿಯ ಹತ್ತು ಹಲವು ಉಪಯೋಗಗಳನ್ನು ನಾವಿಂದು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ದಿನನಿತ್ಯದ ಆಹಾರದಲ್ಲಿ ಸ್ಟ್ರಾಬೆರಿಯನ್ನ ಸೇವಿಸೋದ್ರಿಂದ ಉಂಟಾಗುವ ಲಾಭಗಳನ್ನ ಈ ವಿಡಿಯೋ ಮೂಲಕ ತಿಳಿಯೋಣ. ರೋಗ ನಿರೋಧಕ ಶಕ್ತಿಯನ್ನ ವರ್ಧಿಸುತ್ತದೆ. ಅರ್ಧ ಕಪ್ ಸ್ಟ್ರಾಬೆರಿ 51.5 mg ವಿಟಮಿನ್ ಸಿ ಅನ್ನ ಒಳಗೊಂಡಿದ್ದು ನಿಮ್ಮ ದೈನಂದಿನ ಅವಶ್ಯಕತೆಯನ್ನು ಪೂರೈಸುತ್ತದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಲ್ಲಿ ಪ್ರಸಿದ್ಧವಾಗಿದ್ದು ಶಕ್ತಿಯುತ ವೇಗವಾಗಿ ಕಾರ್ಯನಿರ್ವಹಿಸುವ ಉತ್ಕರ್ಷಣ ನಿರೋಧಕವಾಗಿದೆ. ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಸ್ಟ್ರಾಬೆರಿಯು 134 mg ಪೊಟಾಷಿಯಂ ಅನ್ನ ಒಳಗೊಂಡಿದ್ದು ಹೃದಯ ಸ್ವಾಸ್ಥ್ಯ ಪೋಷಕಾಂಶವಾಗಿದೆ. ಪೊಟಾಷಿಯಂ ರಕ್ತದ ಒತ್ತಡವನ್ನು ನಿಯಂತ್ರಿಸಿ ಸೋಡಿಯಂನ ಋಣಾತ್ಮಕ ಪರಿಣಾಮಗಳ ಸಂಗ್ರಹದ ವಿರುದ್ಧ ಕಾರ್ಯನಿರ್ವಹಿಸಿ ಕಡಿಮೆ ರಕ್ತದ ಒತ್ತಡವನ್ನು ನಿವಾರಿಸುತ್ತದೆ. ಮೆದುಳಿನ ಕಾರ್ಯಕ್ರಮವನ್ನು ಇದು ಉತ್ತೇಜಿಸುತ್ತದೆ. ವಿಟಮಿನ್ ಸಿ, ಫೈಟೋಕೆಮಿಕಲ್ಸ್ ಮತ್ತು ಅಯೋಡಿನ್ ಅಂಶ ಇರುವ ಸ್ಟ್ರಾಬೆರಿಯು ವಯಸ್ಸಾಗುವಿಕೆಗೆ ಕಾರಣವಾದ ಮುಕ್ತ ಸ್ವರೂಪಗಳ ಪರಿಣಾಮವನ್ನು ತಟಸ್ಥಗೊಳಿಸಿ ಮಿದುಳು ಮತ್ತು ನರಮಂಡಲದ ವ್ಯವಸ್ಥೆಯನ್ನು ಪುನರ್ ಯೌವನಗೊಳಿಸುತ್ತದೆ. ಇನ್ನು ತೂಕ ಇಳಿಕೆಯಲ್ಲಿ ಕೂಡ ಇದು ಸಹಕಾರಿ. ಸ್ಟ್ರಾಬೆರಿಗಳಲ್ಲಿ ಕ್ಯಾಲರಿಗಳು ನೈಸರ್ಗಿಕವಾಗಿ ಕಡಿಮೆ ಇದ್ದು ಕೊಬ್ಬು ಮುಕ್ತ ಹಾಗೂ ಸೋಡಿಯಂ ಮತ್ತು ಸಕ್ಕರೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಗರ್ಭಿಣಿಯರು ಸ್ಟ್ರಾಬೆರಿ ತಿಂದರೆ ದೇಹಕ್ಕೆ ಬೇಕಾದ ಬಿ ಜೀವಸತ್ವ 21 mg ಪ್ರಮಾಣದಲ್ಲಿ ಸಿಗುವುದು ಗರ್ಭಸ್ಥ ಶಿಶುವಿನ ಮೆದುಳು ಮತ್ತು ಬೆನ್ನುಹುರಿಯ ಬೆಳವಣಿಗೆಗೆ ಸಹಕರಿಸಿ ಜನನ ಕಾಲದ ದೋಷಗಳನ್ನು ತಡೆಯುತ್ತದೆ. ಫೈಬರ್ ನಿಂದ ಪೂರ್ಣಗೊಂಡಿದೆ ಈ ಸ್ಟ್ರಾಬೆರಿ. ಅದು 1 cup ಸ್ಟ್ರಾಬೆರಿ ಒಳಗೊಂಡಿದ್ದು ನಿಮ್ಮ ದೈನಂದಿನ ಜೀವನಕ್ಕೆ ಬೇಕಾದ 13% ಫೈಬರ್ ಸಮ್ಮಿಳಿತವಾಗಿದೆ. ನಿಯಮಿತವಾಗಿ ಜೀರ್ಣಕ್ರಿಯೆಯನ್ನ ವ್ಯವಸ್ಥಿತವಾಗಿಡುವಲ್ಲಿ ಸ್ಟ್ರಾಬೆರಿ ಸಹಕಾರಿಯಾಗಿದೆ. ರಕ್ತದ ಒತ್ತಡವನ್ನ ಕಡಿಮೆ ಮಾಡುವ ಜವಾಬ್ದಾರಿಯನ್ನ ಸುಲಭವಾಗಿ ಸ್ಟ್ರಾಬೆರಿ ನಿರ್ವಹಿಸುತ್ತದೆ. ಇನ್ನು ಆರೋಗ್ಯಕರ ಕಣ್ಣುಗಳಿಗಾಗಿ ಕಣ್ಣಿಗೆ ಬರುವ ಪೊರೆಯನ್ನ ನಿವಾರಿಸುವಲ್ಲಿ ಸ್ಟ್ರಾಬೆರಿಯಲ್ಲಿನ ಉತ್ಕರ್ಷಣ ನಿರೋಧಕ ಅಂಶಗಳು ಅತಿ ಶ್ಲಾಘನೀಯವಾಗಿ ಕಾರ್ಯನಿರ್ವಹಿಸುತ್ತವೆ. ಕಣ್ಣಿನ ಪೊರೆಯು ವೃದ್ಧಾಪ್ಯದಲ್ಲಿ ಉಂಟುಮಾಡುವ ಕುರುಡುತನ ನಮ್ಮಿಂದ ದೂರವಾಗುತ್ತದೆ. ಇನ್ನು ಉರಿಯೂತವನ್ನ ಇಳಿಕೆ ಮಾಡುತ್ತದೆ ಸ್ಟ್ರಾಬೆರಿ. ಸ್ಟ್ರಾಬೆರಿಯಲ್ಲಿರುವ ಉತ್ಕರ್ಷಣ ನಿರೋಧಕ ಮತ್ತು ಫೈಟೋಕೆಮಿಕಲ್ಸ್ ಹೃದಯ ಕಾಯಿಲೆ ಮತ್ತು ಸಂಧಿವಾತವನ್ನು ಉಂಟುಮಾಡುವ ಮೂಳೆಗಳ ಉರಿಯೂತವನ್ನು ಕಡಿಮೆಗೊಳಿಸಿ ಆರಾಮ ನೀಡುತ್ತದೆ. ಕ್ಯಾನ್ಸರ್ ವಿರುದ್ಧ ಕೂಡ ಹೋರಾಡುವ ಗುಣವನ್ನು ಹೊಂದಿದೆ ಸ್ಟ್ರಾಬೆರಿ. ಸ್ಟ್ರಾಬೆರಿಯಲ್ಲಿರುವ ಉತ್ಕರ್ಷಣ ನಿರೋಧಕ ಶಕ್ತಿ ಮತ್ತು ಉರಿಯೂತ ವಿರೋಧಿ ಅಂಶಗಳು ಸಮ್ಮಿಶ್ರಣ ಈ ಕ್ಯಾನ್ಸರ್ನ ವಿರುದ್ಧ ವಿವಿಧ ಸ್ವರೂಪಗಳ ವಿರುದ್ಧ ಹೋರಾಡುವ ಗುಣವನ್ನು ಹೊಂದಿದೆ. ಸ್ಟ್ರಾಬೆರಿಯಲ್ಲಿರುವ ವಿಟಮಿನ್ ಸಿ ಫ್ಲೇವಿನಾಯ್ಡ್ಸ್ ಆದ ಕ್ಯೂರೋಸಿಟಿನ್ ಮತ್ತು ಕೆಂಫೋರೋಲ್ಗೆ ಕ್ಯಾನ್ಸರ್ ಕೋಶಕಗಳು ನಿರ್ಬಂಧಿಸುವ ಗುಣ ಇದ್ದು ಅವುಗಳಿಗೆ ಅದು ನಿರೋಧಕವನ್ನ ತಂದೊಡ್ಡುತ್ತವೆ. ಸುಕ್ಕುಗಳನ್ನ ತಡೆಗಟ್ಟುತ್ತದೆ ಸ್ಟ್ರಾಬೆರಿ. ಸ್ಟ್ರಾಬೆರಿಯಲ್ಲಿರುವ ವಿಟಮಿನ್ ಸಿ ಶಕ್ತಿಯು ಚರ್ಮದ ಸ್ಥಿತಿ ಸ್ಥಾಪಕತ್ವವನ್ನ ಮತ್ತು ಚೇತರಿಕೆ ಉಂಟು ಮಾಡಲು ಸಹಕಾರಿಯಾದ ಕೊಲೆಗನ್ ಅನ್ನ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಮಗೆ ವಯಸ್ಸಾದಂತೆ ಕೊಲೆಗನ್ ಮಟ್ಟ ಇಳಿಕೆಯಾಗಿ ಸುಕ್ಕುಗಳು ಮತ್ತು ಮುಪ್ಪಿನ ಗೆರೆಗಳು ಗೋಚರಿಸುವಂತೆ ಮಾಡುತ್ತವೆ. ವಿಟಮಿನ್ ಸಿ ಅಧಿಕವಾಗಿರುವ ಸ್ಟ್ರಾಬೆರಿಯನ್ನು ತಿನ್ನೋದ್ರಿಂದ ತ್ವಚೆಯ ಶುದ್ಧತೆಯನ್ನು ಸುಧಾರಿಸಿ ಅಕಾಲಿಕ ವಯಸ್ಸಾಗುವಿಕೆಯನ್ನ ತಡೆಗಟ್ಟಬಹುದು. ಸ್ಟ್ರಾಬೆರಿ ಅಲ್ಲ, ಗೊತ್ತಾಯ್ತಲ್ಲ, ಸ್ಟ್ರಾಬೆರಿ ಹಣ್ಣಿನಲ್ಲಿರುವ ಆರೋಗ್ಯಕರ ಗುಣಗಳು. ಇನ್ನು ಯಾವ ಕಾಲಸ್ಯ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಸೀಸನ್ ಬಂದಾಗ ಸ್ಟ್ರಾಬೆರಿಯನ್ನ ತಿನ್ನೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.